ನಾನೀಗ ಶಿವಲಿಂಗೇಗೌಡರೇ ರವಿಯವರು ಎಲೆಕ್ಷನ್ ಟೈಮ್ಗೆ ತಿಳಿದಿರಲ್ಲ ಶಿವಲಿಂಗೇಗೌಡರೇ, ಈಗ ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಏನು ಅಂತ ಹೇಳ್ತಾ ಇದ್ದೆ. ನೀವೇನು ಅಂದರೆ ನೀವು ಡಬಲ್ ಮೂಡಲ್ ಇದ್ದೀರಿ, ಈ ಕಡೆನೋ ಆ ಕಡೆನೋ ಈ ಕಡೆನೋ ಹಾಕೊಂಡು ಡಬಲ್ ಮೂಡಲ್ ಇದ್ದೀರಿ. ಹಾಗಾಗಿ ನೀವು ಡಬಲ್ ಮೂಡ್ ಬಿಟ್ಟರೆ ನಾನು ಹೇಳ್ತಾ ಇದ್ದೆ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ನೀವು ಮೂಡು. ನಾನು ನಿಮಗೆ ನೋಡಿ ಏನಂದ್ರೆ ಹೆಣ್ಣು ಬಂದ ಕಣ್ಣು ಮುಚ್ಕೊಂಡ್ರು ಅಂತ ಒಂದು ಗಾದೆ ಮಾತಿದೆ. ನಿಮ್ಮ ಕಂಡ್ರೆ ನಮ್ಗೆ ಭಾಳ ಒಂದು ಅಪಾರವಾಗಿರುವಂಥ ಪ್ರೀತಿ ವಿಶ್ವಾಸ. ನಾವು ಹೇಳಿದೆ ಶಿವಲಿಂಗೇಗೌಡರೇ ಹಿಂಗೆ ಆಗತ್ರಿ ಭವಿಷ್ಯ, ಹೆಣ್ಣು ಮುಂದೆ ಹೆಣ್ಣೆ ಬರ್ತಾ ಇದೆ ಕಣ್ಣು ಮುಚ್ಕೊಬಿಡ್ರಿ ಅಂತ ಹೇಳಿದೆ. ನೀವು ಕಣ್ಣು ಮುಚ್ಕೊಂಡ್ರಿ. ಈಗ ನೋಡಿ ಅತ್ಲೆಗೋ ಇತ್ಲೆಗೋ ಇತ್ಲೆಗೋ ಅತ್ಲೆಗೋ ಇತ್ಲೆಗೋ ಅತ್ಲೆಗೋ ಅತ್ಲೆಗೋ ಇತ್ಲೆಗೋ ಆ ಒಂದು ದ್ವಂದ್ವದ ಸ್ಥಿತಿಲಿ ಇದ್ದೀರಿ. ಅಲ್ಲ ಅಂದರೆ ಆ ದ್ವಂದ್ವದ ಸ್ಥಿತಿ ಏ ನಮ್ಮ ಪಕ್ಕದವ್ರಿ, ನಮ್ಮ ಪಕ್ಕದವರೇ ನನ್ನ ಮಾತು ಕೇಳಿದ್ರೆ ಈ ದ್ವಂದ್ವ ಇರ್ತಾನೆ ಇರಲಿಲ್ಲ. ಏ ರವಿ, ಆ ಡಬಲ್ ಇಂಜಿನ್ ಸರ್ಕಾರದಿಂದ ಆ ಮಾದಾಯಿ ಕೃಷ್ಣದ ತೀರ್ಪು ಮಾಡಿಸ್ಬಿಡಪ್ಪ. ಏ ಖಂಡಿತ ಚಿಂತೆ ಮಾಡಬೇಡಿ, ಈ 48 ಗಂಟೆನಲ್ಲಿ ಮಾಡಿಸೋದು ಏನು ಚಿಂತೆ ಮಾಡಬೇಡಿ. ಎಂತ ಹೇಳಕ್ ಹೋಗ್ಬೇಡ್ರಿ, ಮೇಕೆದಾಟು ಸೇರಿಸ್ರಿ ಅದರಲ್ಲಿ. ಅದನ್ನು ಸೇರಿಸಿ ಹೇಳಿ. ಈಗ ನಿಮಗೆ ಹರ್ಗರ್ ನೆಲದಲ್ಲಿ ನೆಲಜಲ್ ಯೋಜನೆ ಕೂಡ ನಿಮಗೆ. ಶಿವಲಿಂಗೇಗೌಡರು ಪಕ್ಕದೇ ಏನ್ ಮಾಡ್ತೀಯ, ಇಡೀ ಅಲ್ಲೇ ಔಟ್ ಅವ್ರೆಲ್ಲ ಪೂರ್ತಿ ಇವರೆಲ್ಲ. ಈಗೇನಂದ್ರೆ ಶಿವಲಿಂಗೇಗೌಡರು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದಾರೆ, ಚಕ್ರವ್ಯೂಹವನ್ನು ಭೇದಿಸ್ತಾರೋ ಅಥವಾ ಅಭಿಮನ್ಯು ಆಗ್ತಾರೋ ಅರ್ಜುನ ಆಗ್ತಾರೋ ಕಾಲ ಉತ್ತರ ಹೇಳಬೇಕು. ಅವ್ರು ನಮ್ಮ ಪಾರ್ಟಿ ಅಲ್ಲ, ನಾನು ಅವ್ರ ನೆರವಿಗೆ ಬರೋಣ ಅಂತಂದ್ರೆ ಅವ್ರು ನಮ್ಮ ಪಾರ್ಟಿ ಅಲ್ಲ, ಹಂಗಾಗಿ ಅವ್ರ ನೆರವಿಗೆ ನಾನು ಬರೋಕ್ಕಾಗಲ್ಲ. ರವಿ ಅವರೇ, ಜನಬಲ ಇರೋವರೆಗೂ ಅರ್ಜುನ್ನೇ ಆಗೋದು, ಅಭಿಮನ್ಯು ಆಗಿ ಹೋಗಿ ಸಿಗಾಕೊಳ್ಳಕ್ಕಲ್ಲ. ಅಭಿಮನ್ಯುನ ಪಾತ್ರ ಏನು, ಅಭಿಮನ್ಯುನ ಕುತಂತ್ರ ಏನು ಎಲ್ಲಾನು ತಿಳ್ಕೊಂಡಿದ್ದೀನಿ. ಅಭಿಮನ್ಯುನ ಸಾಯಿಸ್ತಾರೆ ಯಾರು ನನಗೆ ಗೊತ್ತಿಲ್ಲ. ಒಂಚೂರು ಬೆಳಕಲ್ಲಿ ಯಾರು ಕುತಂತ್ರ ಮಾಡ್ತಿದ್ದಾರೆ, ಯಾರು ಯಾರು ನಿಮ್ಮನ್ನು ಸುತ್ತುವರೆದಿರುವ ದುರ್ಯೋಧನಾದಿಗಳು ಯಾರು, ಯಾರು ದುರ್ಯೋಧನಾದಿಗಳು ಯಾರು, ನಾನು ಒಟ್ಟಾರೆ ಶಕುನಿ ಯಾರು, ಯಾವ ಶಕುನಿ ಕುತಂತ್ರಕ್ಕೆ ನೀವು ಒಳಗಾಗಿದ್ದೀರಿ. ಅರ್ಜುನನ ಪಾತ್ರದಾರಿ ಅಷ್ಟೇ ಅಲ್ಲ. ಈಗ ನೀವೇನಂದ್ರೆ ನೋಡಿ, ನೀವು ಅರ್ಧಂಬರ್ಧ ಹೇಳಿ, ಹೆಂಗೆ ಹೇಳಿ ಅರ್ಧಂಬರ್ಧ. ಈಗ ನೀವು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿಲ್ಲ, ಏನು ಸಿಗಾಕೊಂಡಿಲ್ಲ, ಸ್ಪಷ್ಟವಾಗಿದ್ದೀನಿ. ನಮ್ ಕ್ಷೇತ್ರ ಜನತೆ ಮೇಲೆ ತೀರ್ಮಾನ ಇಟ್ಕೊಂಡಿದ್ದೀನಿ. ನೆನ್ನೆ ಡ್ಯಾಸ್ ಮೇಲೆ ನೋಡಿದ್ರೆ, ನೆನ್ನೆ ಸುತ್ತು ಡ್ಯಾಸ್ ಅಲ್ಲಿ ಇದ್ದಿದ್ ನೋಡಿದ್ರೆ ಹೇಳ್ಬೋದು ಯಾರ್ಯಾರಿದ್ರು ಸುತ್ತು, ಕರ್ಣ ಯಾರು, ಯಾರ್ಯಾರು ಯಾವ್ಯಾವ ಪಾತ್ರ. ನನ್ನ ಕ್ಷೇತ್ರ ಜನ ರಕ್ಷಣೆ ಮಾಡೋರು ಅವ್ರ ಜೊತೆ ಇದ್ದೀನಿ. ಒಂದ್ ಅರ್ಜುನ ಅಂತ ಡೈಲಾಗ್ ಹೊಡಿಯೋಣ. ಶಿವಲಿಂಗಣ್ಣ ಶಿವಲಿಂಗ ಕೊಡ್ರಿ, ಶಿವಲಿಂಗಣ್ಣ ಒಂದ್ ಅರ್ಜುನ ಡೈಲಾಗ್ ಹೊಡಿರಿ. ಅಲ್ಲ ಸದ್ಯ ಅಲ್ಲ ಪಾತ್ರ ಭೀಮನ ಪಾತ್ರ ಮಾಡಿರೋದು. ನೀನ್ ಏನಂತ ಮಾತಾಡ್ತೀಯ, ಭೀಮನ ಪಾತ್ರ ನಾನು ಮಾಡಿರೋದು, ದುರ್ಯೋಧನ ಪಾತ್ರ ಮಾಡಿಲ್ಲ. ಭೀಮನ ಪಾತ್ರ ಪಾಂಡವರು ಸೈಡಿಗಿದ್ರೆ ಸಾಕು ಅಂತೇಳಿ ಒದ್ದಾಡ್ತಾ ಇದಾರೆ ಅವ್ರು. ಅದೇ ಸದ್ಯ ಪಾಂಡವರು ಸೈಡಿಗಿದ್ರೆ ಸಾಕು ಅಂತ. ಒಂದಂತೂ ಗ್ಯಾರಂಟಿ ಹೇಳಬಲ್ಲೆ, ಅರ್ಜುನ ಕೌರವರ ಕಡೆ ಇರಲ್ಲ, ಅರ್ಜುನ ಪಾಂಡವರ ಕಡೆ ಮಾತ್ರ ಇರೋದು. ಅರ್ಜುನ ಪಾತ್ರ ವಹಿಸ್ಬೇಕಾದ್ರೆ ಪಾಂಡವರ ಕಡೆ ಈ ಕಡೆಗೆ ಬರ್ಬೇಕು. ಪಾಂಡವರು ಯಾರು ಕೌರವರು ಯಾರು ಅಂತ ನಿರ್ಧಾರ ಆಗತ್ತೆ, ಮುಂದೆ ಬರುತ್ತಲ್ಲ ಹಂಗ ನಿರ್ಧಾರ ಆಗತ್ತೆ.